ನರೇಂದ್ರ ಮೋದಿ ಅವರು ತಗೊಂಡಂತ ಐತಿಹಾಸಿಕ ನಿರ್ಣಯ ಡಿಮಾನಿಟೈಸೇಷನ್ ನ ಪೂರ್ತಿ ಹಾಳು ಮಾಡಬೇಕು ಅನ್ನೋ ಪ್ರಯತ್ನವನ್ನು ಅನೇಕರು ಮಾಡ್ತಿದ್ದಾರೆ. ನಿಮ್ಗೆ ಗೊತ್ತಿದೆ, ಅದಾಗಲೇ ಮಮತಾ ಬ್ಯಾನರ್ಜಿ ಅವರು, ಅರವಿಂದ್ ಕೇಜ್ರಿವಾಲ್ರು ದೆಹಲಿಯ ಬೀದಿಯಲ್ಲಿದ್ದು ಜನರ ಹತ್ರ ಊಹಿಸಿಕೊಂಡಿದ್ದಾರೆ. ಇಲ್ಲೂ ಕೂಡ ಅನೇಕರು ರಸ್ತೆಗೆ ಹೋಗಿ ಜನರ ಜೊತೆ ಮಾತನಾಡ್ತೀನಿ ಅಂತ ಬಯಸ್ಕೊಂಡು ಬಂದಿದ್ದಾರೆ. ಕೆಲವರಂತೂ ಎಲ್ಲಿವರೆಗೂ ನೀಚ ಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದ್ರೆ, ಬ್ಯಾಂಕಿಗೆ ಅನವಶ್ಯಕವಾಗಿ ಜನರನ್ನ ತಾವೇ ದುಡ್ಡು ಕೊಟ್ಟು ಕಳಿಸಿ ಅವರನ್ನು ಲೈನಲ್ಲಿ ನಿಲ್ಲಿಸಿ ಲೈನ್ ಉದ್ದವಾಗಿರೋ ಥರ ನೋಡ್ಕೊಳ್ತಿದ್ದಾರೆ. ಮೋದಿಯವರು ಕಡಿಮೆ ನೀರು ಕುಡಿದವರಲ್ಲ. ಯಾರ್ಯಾರು ಹೀಗೆ ಬರ್ತಾರೋ ಅವ್ರ ಬೆರಳುಗಳಿಗೆ ಇಂಕ್ ಹಾಕಿ ಕಳಿಸ್ಬೇಕು ಅಂದ ತಕ್ಷಣ ಅನೇಕರು ಲೈನ್ನಿಂದ ಕಳಚಿಕೊಂಡು ಆಗಲೇ ಓಡಿದ್ದಾರೆ. ನಮಗೆ ಬೇಕಾದಾಗ ನಮ್ಗೆ ದುಡ್ಡು ಸಿಗದೆ ಹೋದರೆ ಏನು ಮಾಡಬೇಕು ಅನ್ನೋ ಹೆದರಿಕೆಯಿಂದ. ಇವೆಲ್ಲದರ ನಡುವೆ ಬಹಳ ಹೆಮ್ಮೆ ಪಡಬೇಕಾದ ಸಂಗತಿ ಅಂತಂದ್ರೆ, ರಾಜ್ಯದಲ್ಲಿ ದೇಶದ ಎಲ್ಲೆಡೆಯಲ್ಲೂ ಕೂಡ ಬ್ಯಾಂಕ್ ಉದ್ಯೋಗಿಗಳು ಎಷ್ಟು ಪ್ರೀತಿಯಿಂದ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ, ನಿನ್ನೆ ಎನ್ಡಿಟಿವಿಯ ರಾಜೀವ್ ಸರದೇಸಾಯಿ ಜನರನ್ನ ಬಡಕಾಯಿಸಬೇಕು ಅನ್ನೋ ದೃಷ್ಟಿಯಿಂದಲೇ ದೆಹಲಿಯ ಒಂದು ಬ್ಯಾಂಕಿಗೆ ಹೋಗಿ ಜನರನ್ನು ಮಾತನಾಡಿಸಿದ್ರು. ಜನ ಅತ್ಯಂತ ಪಾಸಿಟಿವ್ ಆಗಿ ರಿಪ್ಲೈ ಮಾಡಿದ್ರು. ಆತ ಸುಮ್ಮನಾಗದೆ ಬ್ಯಾಂಕ್ ಸಿಬ್ಬಂದಿಗಳನ್ನ ನಿಮ್ಗೆಲ್ಲ ಕಷ್ಟ ಆಗ್ತಿಲ್ವಾ ಅಂತ ಕೇಳಿದ್ರೆ, ಒಬ್ಬ ಬ್ಯಾಂಕ್ ಸಿಬ್ಬಂದಿ ಕೊಟ್ಟಂತ ಉತ್ತರ ಬಹಳ ಚೆನ್ನಾಗಿತ್ತು. ದೇಶದ ಸೇವೆ ಮಾಡುವಂತ ಅಪರೂಪದ ಅವಕಾಶ, ಇದನ್ನ ಬಿಡ್ಲಿಕ್ಕೆ ಸಾಧ್ಯವಾ ಅಂತ. ಎಷ್ಟು ಚೆನ್ನಾಗಿದೆ. ಅನೇಕ ಬ್ಯಾಂಕ್ ಉದ್ಯೋಗಿಗಳು 12ರಿಂದ 14 ಗಂಟೆ ಕೆಲಸ ಮಾಡ್ತಿದ್ದಾರೆ. ನಾವು ನಿಜಕ್ಕೂ ಕೃತಜ್ಞರಾಗಿರಬೇಕು. ನನಗೆ ಗೊತ್ತಿದೆ ಅವರು ರಜೆಗಳನ್ನು ಕಳ್ಕೊಂಡಿದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ, ಶನಿವಾರ ಭಾನುವಾರಗಳು ಕೂಡ ಕೆಲಸ ಮಾಡ್ತಿದ್ದಾರೆ. ನಾನು ಕೂಡ ಯಾವಾಗಲಾದರೂ ದೇವರ ಹತ್ರ ಕೇಳ್ಕೊಳ್ತೀನಿ, ಅವರಿಗೆ ನೆಮ್ಮದಿ ಕೊಡಲಿ, ಅವ್ರಿಗೆ ಯಾವತ್ತಾದರೂ ಕಂಟಿನ್ಯೂಸ್ ಒಂದು 4-5 ದಿನ ರಜೆ ಸಿಗುವಂತಾಗಲಿ. ಎಲ್ಲಕ್ಕಿಂತ ಹೆಚ್ಚು ಈ ಹೊತ್ತಿನಲ್ಲಿ ದೇಶದ ಒಳಗಿರುವಂತಹ ಸೈನಿಕರಂತೆ ನಿಂತು ಈ ಇಡೀ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಈ ಬ್ಯಾಂಕ್ ಉದ್ಯೋಗಿಗಳು ಏನು ಸಹಕರಿಸಿದ್ದಾರಲ್ಲ, ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮಿತ್ರರೇ, ಈ ಎಲ್ಲ ಉದ್ಯೋಗಿಗಳು ಇವತ್ತು ನಿಂತುಕೊಂಡು ಲೈನಲ್ಲಿ ನಿಂತಿರೋ ಅನೇಕರಿಗೆ ಚೇರ್ ಒದಗಿಸಿಕೊಟ್ಟಿದ್ದಾರೆ, ಕೆಲವರಿಗೆ ನೀರು ಕುಡಿಸಿದ್ದಾರೆ, ಇನ್ನು ಕೆಲವರಿಗೆ ಬಿಸ್ಕೆಟ್ ಅನ್ನು ಕೂಡ ಅನೇಕ ಬ್ಯಾಂಕ್ಗಳಲ್ಲಿ ಕೊಡಲಾಗಿದೆ. ಅನೇಕ ಬ್ಯಾಂಕ್ಗಳಲ್ಲಿ ಎಷ್ಟು ಕೇರ್ಫುಲ್ ಆಗಿ ವ್ಯವಹಾರ ಮಾಡಿದ್ದಾರೆ ಅಂತಂದ್ರೆ, ಒಳಗೆ ಬಂದಿರುವಂತ ಒಬ್ಬ ಬ್ಯಾಂಕ್ ಕಸ್ಟಮರ್ 15-20 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ನಿಲ್ಲದೆ ಇರೋ ತರ ಅವನಿಗೆ ಬೇಗ ಬೇಗ ವ್ಯವಸ್ಥೆಯನ್ನು ಮುಗಿಸಿಕೊಡುವಂತ ಪ್ರಯತ್ನ ಮಾಡಿದ್ದಾರಲ್ಲ, ಇದು ನಿಜವಾಗ್ಲೂ ಭಾರತದ ರಾಷ್ಟ್ರೀಯತೆಯ ಹೊಸ ರೀತಿಯ ಉದಯ ಅಂತ ನನ್ಗನ್ಸತ್ತೆ. ಯುವ ಬ್ರಿಗೇಡ್, ಈ ಡಿಸೆಂಬರ್ 30 ಕಳೆದ ನಂತರ ಈ ಎಲ್ಲ ಬ್ಯಾಂಕ್ ಉದ್ಯಮಿಗಳನ್ನ ಎಲ್ಲ ಕಡೆ ಅಭಿನಂದಿಸುತ್ತೆ. ನೀವು